ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಗುರುರಾಜ ಗಂಟಿಹೊಳೆಯವರ ನೇತೃತ್ವದಲ್ಲಿ ಕ್ಷೇತ್ರದ ಜನರಿಗಾಗಿ ಅನೇಕ ಉಪಕ್ರಮಗಳು ಕಳೆದ ಒಂದು ವರ್ಷದಿಂದ ವಿಭಿನ್ನವಾಗಿ ನಡೆಯುತ್ತಿವೆ. ಇವುಗಳಲ್ಲಿ ಗ್ರಾಮ ಸಂವಾದವು ಒಂದು. ಈ ಗ್ರಾಮ ಸಂವಾದದ ಮುಖಾಂತರ ಶಾಸಕರು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳಿಗೆ ಧ್ವನಿಯಾಗುವುದು ಮತ್ತು ಪರಿಹರಿಸಬಲ್ಲ ಸಮಸ್ಯೆಗಳನ್ನು ಅಲ್ಲಿಯೇ ಪರಿಹರಿಸುವುದು, ಗ್ರಾಮದ ಅಭಿವೃದ್ಧಿಗೆ ಬೇಕಾದ ಸಲಹೆಗಳನ್ನು ಗ್ರಾಮಸ್ಥರಿಂದಲೇ ಪಡೆದುಕೊಳ್ಳುವುದು ಮೊದಲಾದ ಉಪಕ್ರಮಗಳನ್ನು ಕೈಗೊಂಡಿದ್ದಾರೆ. ಈ ಮೂಲಕ ಜನಪ್ರತಿನಿಧಿ ಮತ್ತು ಜನಸಾಮಾನ್ಯರ ನಡುವಿನ ಗೋಡೆಯನ್ನು ಒಡೆದು ಜನಪ್ರತಿನಿಧಿ ಎಂಬ ಯಾವುದೇ ಅಹಂ ಇಲ್ಲದೆ ಅವರೊಂದಿಗೆ ಆಪ್ತರಾಗಿ ಸಮಸ್ಯೆಗಳನ್ನು ಕೇಳುತ್ತಾ ಪರಿಹರಿಸುತ್ತಾ ಕ್ಷೇತ್ರದ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗಾಗಿ ಪಣ ತೊಟ್ಟಿದ್ದಾರೆ. ಕ್ಷೇತ್ರದಲ್ಲಿರುವ ಒಟ್ಟು 46 ಗ್ರಾಮಗಳ ಪೈಕಿ ಈಗಾಗಲೇ 20 ಹೆಚ್ಚು ಗ್ರಾಮಗಳನ್ನು ತಲುಪಿ ಗ್ರಾಮ ಸಂವಾದ ಮತ್ತು ಗ್ರಾಮ ಸಭೆಗಳನ್ನು ನಡೆಸಿದ್ದಾರೆ. ಈ ವಿನೂತನ ಪ್ರಯತ್ನಕ್ಕೆ ಕ್ಷೇತ್ರಾದ್ಯಂತ ಮತ್ತು ಕ್ಷೇತ್ರದ ಹೊರಗಡೆಯಿಂದಲೂ ಉತ್ತಮ ಪ್ರತಿಕ್ರಿಯೆ ಲಭಿಸುತ್ತಿದ್ದು ಈ ವಿಶೇಷ ಕಾರ್ಯಕ್ರಮವು ಮಾದರಿಯಾಗುತ್ತಾ ಸಾಗುತ್ತಿದೆ. ಈ ಗ್ರಾಮ ಸಂವಾದ ಹೇಗಿರುತ್ತದೆ, ಅಲ್ಲಿ ಭಾಗವಹಿಸಿದವರ ಅನುಭವಗಳೇನು ಎಂಬುದನ್ನು ಈ ಸಾಕ್ಷ್ಯಚಿತ್ರದ ಮುಖಾಂತರ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಗ್ರಾಮ ಸಂವಾದ ಅಂತೇಳಿ ಹೇಳಿ ನಾನೇ ಶುರು ಮಾಡ್ಕೊಂಡದ್ದು. ಅದೀಗ ಬೇರೆಯಲ್ಲಿ ಇತ್ತಂದೇಳಿ ಇಲ್ಲ. ಅದು ಏನಕ್ಕೆ ಅಂದ್ರೆ ಕೆಲವು ಸರ್ತಿ ಒಂದ್ಸತಿ ಆಸಿ ಮೇಲೆಲ್ಲ ಓಟ್ ಹಾಕಿ ಬಿಡ್ತಾರೆ, ಗೆಲ್ಸಿ ಬಿಡ್ತಾರೆ, ಗೆದ್ದ ಆರ್ಮೇಲೆ ಕಡೆ ಹುಡುಕು ಶುರು ಮಾಡ್ತಾರೆ. MLR ಕಾಮಕೆ ಇಲ್ಲ, ಕಾಮಕೆ ಇಲ್ಲ ಅಂತೇಳಿ ಹೇಳಿ ಆ 7ನೇ MLR ಸಿಕ್ಕಿದ್ರೆ ಅಂತ ಬರ್ಕೇಳಿ ಮತ್ತೊಂದು ಓಟೆ ಬರ್ತಾರೆ ಅಂತ ಇರೋದು. ಅದಕ್ಕೆ ಸರಿಯಾಗಿ ನಮ್ಗೇನಾಯ್ತು ಬಿಡ್ತಾ ಗೌರ್ಮೆಂಟ್ ಬರಲಿಲ್ಲ. ಆರ್ ವಿಶೇಷ ಅಂತಂದ್ರೆ ಅವ್ರ ಗೌರ್ಮೆಂಟ್ ಅರಿವು ಇಲ್ಲ. ಅವ್ರು ಏನಾರು ಹೋಗಿ ನಾವು ಕಳ್ಸತ್ತಿ ಇಲ್ಲೆಲ್ಲ ನಾವೇನು ಭಾರಿ ಓಡಾಡ್ದಾರ ಸ್ವಲ್ಪ ಜನ ಇದ್ರ ಎಲ್ಲರ ಹತ್ರ ಹೋಗಿ ತಕ್ಕಂಡೆ ಏನಾಯ್ಕೆ 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 ಅಂದೇಳಿ ನಾನು ಯಾಕೆ ಕರ್ದು ಕೇಂಡೆ ಕೇಂಡೆ ಆಫೀಸಿ ಜನ ಜಾಸ್ತಿ ಹಾಕಂಡೆ ಯಾರು ಫೋನ್ ಮಾಡ್ರು ಬರ್ಕಣಿ ಯಾವ ರಸ್ತೆ ಯಾವ ಸೇತುವೆ ಎಂತೆಲ್ಲ ಆಯ್ಕಂದು ಎಲ್ಲ ಬರ್ಕೊಂಡದೇ ಬರ್ಕೊಂಡದ್ದು ಎಲ್ಲ ದೊಡ್ಡ ಲಿಸ್ಟ್ ಮಾಡ್ಕೊಂಡು ಸಿದ್ದರಾಮಯ್ಯ ಹತ್ರ ಹೋದೆ ಸೆಷನ್ ಅಪ್ಪತ್ತಿಗೆ. ನನ್ನೊಂದು ನಮ್ಮ ಊರಾಗ ಒಂದು ಗೆಲ್ಸಿ ಬಿಟ್ಟಿರು, ಈಗ ಜನ ನನ್ನ ನಂಬ್ಕೊಂಡಿರು, ನಾನೀಗ ನಿಮ್ಮನ್ನು ನಂಬ್ಕೊಂಡಿದ್ದೆ. ಒಂದಿಷ್ಟು ಹೇಳೋದೆಲ್ಲ ಪೂರ ಒಂದೇ ಸರ್ತಿ ಕೊಡಬೇಡ, ಒಂದು ಅರ್ಧ ಸ್ವಲ್ಪ ಯಾರು ಕೊಡ್ಕು ಅಂತೇಳಿ ಹೇಳಿದೆ. ಇನ್ನು 7 ಏನಿಲ್ಲ ಅಂದ್ರೆ ತೆಗ್ದು ಬಾಯಿಗೆ ನಾ ಹೇಳಿದೆ 7 ಏನಿಲ್ಲ ಅಂದ್ರೆ ಜನ ಸಿಟ್ಟು ಮಾಡ್ಕೊಂಡ್ರೆ ಕಡೆಗೆ ಅಲ್ಲಿ ಓಡಾಡೋದು ಹೆಂಗೆ ಕೇಂಡೆ. ಏನು ಸಿಟ್ಟು ಮಾಡ್ಕೊಂತಿಲ್ಲ, ಗ್ಯಾರಂಟಿ ಲೆಕ್ಕದಾಗೆ ಅಕೌಂಟಿಗೆಲ್ಲ ದುಡ್ಡು ಗಿಡ್ಡು ಹಾತೈತೆ, ಜನ ಫುಲ್ ಖುಷಿಯಾಗಿದ್ರು ಅಂದು ಬಿಟ್ರೆ ಅತ್ಲಗ್ ನನಗೆ ಇದು ಒಟ್ಟು ಗ್ರಹಚಾರ ಆಯ್ತು ಅಂತೇಳಿ ಕೇಂಡೆ. ಬೇರೆ MLR ಅವ್ರಲ್ರಿ ಈಗ ಜನ ಏನಾರು ಊರೇ ಓಡಾಡ್ರೆ ತಕ್ಕ ಬೆರ್ಸತ್ರಿಗಳು ಒಂದು ರೂಪಾಯಿ ಇಲ್ಲ ಓಟಾಯ್ ಆಯ್ತು ಅಂತೇಳಿ ಹೇಳಿ ಹಂಗೆ ನಾವೆಲ್ಲ ಈಗ ಓಡಾಡೋದೇ ಇಲ್ಲ, ದುಡ್ಡು ಸಿಕ್ಕ್ರ ಮೇಲೆ ಓಡಾಡೋದು ಅಂದ್ರು. ನಂಗೆ ಅಂತಾಯ್ತು ಅವರಲ್ಲಿ ಈ 4-5 ಸರ್ತಿ MLA ಆಧಾರಲ್ಲಿ ಇರ್ತಾರೆ, ಅವ್ರು ಈ ಕಳ್ಸತಿ ಗೌರ್ಮೆಂಟಿಗೆ ಒಂದಷ್ಟು ಮಾಡಿರು, ಕಡೆಗೆ ಅವ್ರಿಗೆ ಆಲೋಚನೆ ಮುಂದಿನ ಸರ್ತಿ ಮಾಡ್ರ ಸರ್ ಈ ಸರ್ತಿ ಇಲ್ಲ ಅಂದೇಳಿ ಹೇಳೋದು ಅಂದ್ಕೊಂಡು ನನಗೇನು ಕೇಂದ್ರೆ ಒಂದ್ ಸರ್ತಿ ಕುದುರೆ ಹರಿಸಿ ಬಿಟ್ರಿ, ಮತ್ತೆ 7ನೇ ಅಂತ ನನಗೂ ಏನು ಆಲೋಚನೆ ಇಲ್ಲ. ಈಗ ನಾನು ಮುಂದಿನ ಸರ್ತಿ ಕಾಂಬೋ ಹಿಂದಿನ ಸರ್ತಿ ಕಾಂಬೋ ಆಗ್ಬೇಕಾಗ ಅಂತೇಳಿ ಹೇಳಿ ಡಿಸೈಡ್ ಮಾಡ್ಕೊಂಡೆ. ಜನರು ಕೊಡುವಂತ ಒಂದು 100 ಕೆಲಸ 100 ಅರ್ಜಿ ಕೊಟ್ರ ಅಂತ ಇಟ್ಕೊಂಡು ಅದ್ರಾಗ ಒಂದು 50 ಅರ್ಜಿ ದುಡ್ಡು ಕೊಟ್ರೆ ಮಾತ್ರ ಆಪದು. ಎಂತದ ರಸ್ತೆ ಸೇತುವೆ ಮನೆ ಕಟ್ಟೋದು ಮತ್ತೊಂದೆಲ್ಲ, ಇನ್ನೊಂದು 50 ಅರ್ಜಿ ಅದು ದುಡ್ಡಿಂದಲ್ಲ, ತಾಲೂಕು ಆಫೀಸ ಕೆಲಸ ಇಲ್ಲ, ಯಾರೋ ದಾರಿ ಬಿಟ್ಟು ಕೊಡ್ಲಿಲ್ಲ, ಜಾಗದ ಎಂತದ್ದು ಒಂದು ಸಮಸ್ಯೆ, RTC ಸಮ ಇಲ್ಲ, ಅಕ್ರಮ ಸಕ್ರಮ, ಇದಕ್ಕೆಲ್ಲ ದುಡ್ಡು ಬೇಡ. ಇದಕ್ಕೆ ಜನರ ಸಂಖ್ಯೆಗೆ ಇರ್ಕ ಅವ್ರು ಹಗಲು ರಾತ್ರಿ ಫೋನ್ ಮಾಡೋದು, ಅವ್ರು ಕಷ್ಟ ಹಾರ್ಕೊಳ್ಳೆ ಸಮಸ್ಯೆ ಬಪ್ಪದ ಅದನ್ನ ನಮ್ಗೆ ಹೇಳೋದು, ನಾವು ಅದಕ್ಕೆ ಹಾಪದು, ಅದ್ ಏನಾದ್ರು ಮಾಡಿ ಕೂತ್ಕ ಸರಿ ಮಾಡೋದು, ಹಾಂಗೆ ಮಾಡೋದು ಹಿಂಗೆ ಮಾಡೋದು, ಇದಕ್ಕೆ ದುಡ್ಡು ಬೇಡ. ಸೊ ಅದಕ್ಕೆ ನಾ ಏನು ಡಿಸೈಡ್ ಮಾಡ್ಕೊಂಡೆ, ಅರ್ಜಿ ಎಲ್ಲ ಬಂದಾಯ್ತು. ಈಗ ಯಾರು ನೀವು ನಮ್ಮಲ್ಲೊಂದು ರಸ್ತೆ ಮಾರ್ರೆ ಹಾಪ್ ಕಾತಿಲ್ಲ ಅಂದ್ರೆ ನೀವು ಹೇಳೋದೇ ಬೇಡ, ನಾ ಮೊದಲೇ ಜನ ಕಳಿಸಿ ತರ್ಸ್ಕೊಂಡಾಯ್ತು ಅದನ್ನ. ಮತ್ತು ಪುನಃ ಕೆಲವರು ಇರ್ತಾರೆ ಕೆಲವು ಬದಿ ಹಾರ್ಸೆ, ಹೀಗೆ ಒಂದು ಜನ ಒಟ್ಟಾರ್ಸೆ ಪುನಃ 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 ಅರ್ಜಿ ತಂದು ಕೊಡು. ನಾ ಹೇಳೋದು ನೀವು ಅದೇ ರಸ್ತೆಗೆ ಎಷ್ಟು ಸರ್ತಿ ಕೊಡ್ತೀರಿ, ನಾ ಎಷ್ಟು ಸರ್ತಿ ಬೇಕಾದ್ರೂ ಕೊಡ್ತೆ, ನೀವು ರಸ್ತೆ ಮಾಡಿಕೊಡ್ರೆ ಅರ್ಜಿ ಕೊಡ್ತೆ ಅಂತ. ನಾಳೆದು ಒಂದು ಅರ್ಜಿ ಕೊಟ್ಟರು ಒಂದೇ ರಸ್ತೆ ಬಪ್ಪದು, ಮತ್ತು 10 ಕೊಟ್ಟರು ವೇಸ್ಟ್. ಹಾಗಾಗಿ ಅರ್ಜಿ ಅನ್ನುವಂಥದ್ದು ಯಾರೂ ಕೊಡೋಕೆ ಹೋಗ್ಬೇಡಿ, ನಿಲ್ಲಿಸಿಬಿಡಿ. ಅಷ್ಟು ನನ್ನ ಹತ್ರ ಇತ್ತು, ನನಗಿರೋದು ಏನಕ್ಕೆ ಅಂದರೆ ನಾನು ನಿಮ್ಮೊಟ್ಟಿಗೆ ಇದ್ದೆ ಅಂತ ಐಕ್ ಅಂತೇಳಿ ಹೇಳಿ ನಾನೇ ಈ ರೀತಿ ಎಲ್ಲ ಗ್ರಾಮದ ಸೇರಿಸ್ತಾ ಇದ್ದೆ. ಈಗಾಗಲೇ ಸಾಂಕ್ರಾಮಿಕ ಡೆಂಗಿ ರೋಗಿಗಳು ತುಂಬಾ ಜ್ವರಗಳ ಬಾಧೆಯಿಂದ ತುಂಬಾ ಸಮಸ್ಯೆಗಳಾಗ್ತಾ ಇದೆ. ಆದ್ರಿಂದ ನಮಗೆ ಆರೋಗ್ಯ ಇಲಾಖೆಯ ಅಲ್ಲಿಯ ಒಂದು ಹಾಸ್ಪಿಟಲ್ಲಿ ನಾವು ತುಂಬಾ ಜನ ಹೋಗ್ತಾ ಇದ್ದೀವಿ, ಕೆಲವೊಂದು ಮಾಹಿತಿಗಳು ಸಿಗ್ತಾ ಇಲ್ಲ. ನಮಗೆ ಉಪಕೇಂದ್ರ ಇರೋದ್ರಿಂದ ಒಂದು ವಾರದಲ್ಲಿ ಹೇಗೆ ಈಗ VA ಹೇಗೆ ಒಂದು ವಾರದಲ್ಲಿ ಒಂದು 2 ದಿನ ಅಂತ ನಮ್ಗೆ ಟೈಮ್ ಕೊಡ್ತಿರೋ ಆ ಉಪಕೇಂದ್ರಕ್ಕೂ ಸಹಿತ ಒಂದು ಡಾಕ್ಟರ್ಗಳನ್ನ ಒಂದು ಸರಿಯಾದ ವ್ಯವಸ್ಥೆ. ಈಗ ಬರ್ತಿದ್ರೆ ಬರ್ತಿಲ್ಲ ಈಗ ಅಂದ್ರೆ ಈಗ ಕ್ವಾರ್ಟರ್ಸ್ ಅಲ್ಲಿ ಈಗ ಮಾಬ್ಲ ಅಂತ ಇದ್ದಾರೆ ಅಲ್ಲ, ಅಲ್ಲೇ ಇರ್ತಾರ ಅವ್ರು ಇರ್ತಾರೆ. ಅವ್ರಂದ್ರೆ ಈಗ ಟ್ರೈನಿಂಗ್ ಇದ್ರೆ ಬೇರೆ ಕಡೆ ಹೋಗ್ತಾರೆ, ಆದ್ರೆ ಡಾಕ್ಟರ್ ಆಗಿರೋದಿಲ್ಲ.
ಡಾಕ್ಟರ್ ಒಂದು ವಿಸಿಟ್ ಕೊಟ್ಬಿಟ್ಟು ಅವ್ರಿಗೆ ಡಾಕ್ಟರ್ ಯಾರು ಬೈಂದೂರು ಡಾಕ್ಟರ್ ಅಲ್ಲ ಅತ್ತೆ ರಾಜೇಶ್ ಫೋನ್ ಕೂಡ ಈಗ ಸ್ವಲ್ಪ ಕಮ್ಮಿ ಐತಲ್ದ ಅಂದ್ರೆ ನಿಮ್ ಕಡೆಯಿಂದ ಮೂವ್ ಆಗ್ತಾ ಇದೆ ಸ್ಲೋ ಆಗ್ತಾ ಇಲ್ಲ ಓಕೆ ಅವರು ಹೆಸರು ಲಿಸ್ಟ್ ಎಲ್ಲ ಕಳಿಸಿದಾರಂತೆ ಬಟ್ ಅವ್ರಿಗೆ ತಡ ಆಗ್ತಿದೆ ಅಂತ ಅವ್ರು ಆತಂಕ ಮಾಡ್ತಿರಲ್ಲ ಎಸ್ 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 ನಮ್ಮ ಇಲ್ಲೊಂದು ಒಂದು ಕಾಲೋನಿ ಮತ್ತೊಂದಷ್ಟು ಒಂದು 70-80 ಜನ ಇದ್ರು ಎಸ್ ಸಿ ಮೋರ್ಚಾದ ಒಂದು ಆಕ್ಟಿವಿಟಿ ಅಲ್ಲಿ ಕನೆಕ್ಟ್ ಇಲ್ಲ ಒಂಚೂರು ಕನೆಕ್ಟ್ ಮಾಡ್ಕೊಂಬ್ರಿ ನೀ ಎಸ್ ಅವ್ನಿಗೆ ಸುಂದರ್ತೀನಿ ಒಂಚೂರು ಮಾತಾಡ್ಕಂತೀಯ ಇಲಾಖೆ ಕೃಷಿ ಇಲಾಖೆಯಲ್ಲಿ ನಮ್ದು ಈಗ ನಮ್ಮ ಬೈಂದೂರಾಗ ಯಾರಿಲ್ಲ ಯಾರ್ಯಾರು ಮಕ್ಕಳು ತಂದು ಕೂರಿಸಿರೋದು ಓಕೆ 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 ಈ ಸಾರ್ವಜನಿಕ ದಾರಿ ಹಂಗೆ ಅಟಾಕೋಕೆ ಆಗಲ್ಲ ಅದು ನಿಮ್ಮ ಕಡೆಯಿಂದ ಕಂಪ್ಲೇಂಟ್ ಹೋಯ್ಕ ಅದು ಡಿಪಾರ್ಟ್ಮೆಂಟಿಗೆ ನಾನು ಒಂದ್ಸತಿ ಅದನ್ನ ಸ್ಟಡಿ ಮಾಡ್ತೆ ನೀವು ಒಂದ್ಸತಿ ಅದನ್ನ ಇಮಿಡಿಯೇಟ್ಲಿ ಅದು ನಾಳೆ ಒಂಚೂರು ಕಂಡು ಹೇಳಿ ಅಕ್ಕ ಡಿಪಾರ್ಟ್ಮೆಂಟಿಗೆ ಮಾಹಿತಿ ಇದೆ ನಿಮ್ಮ ಕಡೆಯಿಂದ ಒಂದ್ಸತಿ ಚೆಕ್ ಮಾಡ್ಕೊಂಡೆ ಅವ್ರು ಕೋರ್ಟ್ ಆರ್ಡರ್ ಅಂತಾರೆ ಚೆಕ್ ಮಾಡಿ ಅದನ್ನ ಇದು ಸಮೇತ ಈ ಗ್ರಾಮ ಸಂವಾದ ಅದರದ್ದು ಮುಂದುವರೆದ ಹೆಜ್ಜೆ ಗ್ರಾಮ ಸಂವಾದದಲ್ಲಿ ಜನರು ನೋಡಿ ಇವತ್ತು ಒಂದು 300 ಜನ ಸೇರಿದ್ದಾರೆ 300 ಜನರು ಸೇರಿದವರಿಗೆ ಒಂದು ಖುಷಿಯಾಗಿದೆ ಖುಷಿಯಾಗಿದೆ ಏನಂದರೆ ನಾವು ಶಾಸಕರು ನೋಡಿದ ಕೂಡಲೇ ಖುಷಿಯಲ್ಲ ಶಾಸಕರಿಂದ ಒಂದು ವ್ಯವಸ್ಥಿತವಾದ ರಿಸಲ್ಟ್ ಸಿಕ್ಕಿದೆ ನಮಗೆ ಡೆವಲಪ್ ಆಗದೇ ಇರ್ಬೋದು ಡೆವಲಪ್ ಆಗಲಿಕ್ಕೆ ಫಂಡ್ ಸಿಗ್ತಾ ಇಲ್ಲ ಆ ರಾಜ್ಯದಲ್ಲಿ ಆಡಳಿತದಲ್ಲಿ ಈ ಗ್ಯಾರಂಟಿ ವ್ಯವಸ್ಥೆ ಒಳಗಡೆ ಜನರಿಗೆ ಗ್ಯಾರಂಟಿ ಸಿಗ್ತಾ ಇಲ್ಲ ಇತ್ತಲೆ ಡೆವಲಪಿಗೆ ಫಂಡೂ ಇಲ್ಲ ಶಾಸಕರ ಇವತ್ತು BJP ಪಕ್ಷದ ಕಾರ್ಯ ಶಾಸಕರಂತಲ್ಲ ಸ್ವಪಕ್ಷ ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಮೇತ ಇವತ್ತು ಬೆಸತ್ ಹೋಗಿದ್ದಾರೆ ಯಾಕಂದರೆ ಜನರಿಗೆ ಆಗ್ತಿರುವಂಥ ಅನುಕೂಲಗಳು ಸಿಗ್ತಾ ಇಲ್ಲ ಅನ್ನೋದು ಕಾರ್ಯಕರ್ತರ ಶಾಸಕರು ಕಾರ್ಯಕರ್ತರ ಮನದಲ್ಲಿ ಯಾವಾಗಲೂ ಇರ್ತಾರಂತ ಹೇಳಲಿಕ್ಕೆ ಈ ಶಾಸಕರ ಒಂದು ಆ ಧ್ಯೇಯ ಉದ್ದೇಶನೇ ಭಾಳ ಸಂತೋಷ ಆಗುತ್ತೆ ಯಾಕಂತ ಹೇಳಿದ್ರೆ ಅವರು ಶಾಸಕರ ಆದಿಯಲ್ಲಿ ಮೊದಲ ಅಧಿವೇಶನದಲ್ಲಿ ನಿರಂತರವಾಗಿ ಮೂಲಭೂತ ಸೌಕರ್ಯ ಬೈಂದೂರು ತಾಲೂಕಿನ ಮೂಲಭೂತ ಸೌಕರ್ಯ ಬಗ್ಗೆ ಗಮನ ಹರಿಸಿ ಅಲ್ಲಿಯ ಒಂದು ಕೇಂದ್ರ ಸ್ಥಾನವನ್ನು ತೋರಿಸಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಹೆಮ್ಮೆ ಹಿಡಿದು ಯಾಕಂತ ಹೇಳಿದ್ರೆ ಗೋಮಾಳದ ವಿಚಾರ ಹಿಡಿದು ಬೇರೆ ಬೇರೆ ಇಲಾಖೆಯ ವಿಚಾರಗಳನ್ನು ಅತ್ಯುತ್ತಮವಾಗಿ ಹೆಚ್ಚಿಗೆ ಪ್ರಶ್ನೆಯನ್ನು ನೀಡಿ ಬೈಂದೂರಿನ ಶಾಸಕರು ಹೆಮ್ಮೆಯ ಶಾಸಕರು ಅಂತೇಳಿ ಜನರ ಮನಸ್ಸಲ್ಲಿ ಮೂಡಿದ್ದಾರೆ ಈ ಗ್ರಾಮ ಸಂವಾದ ಕಾರ್ಯಕ್ರಮವನ್ನು MLA ಗೆದ್ದ 2 ದಿವಸದಲ್ಲೇ ಈ ಇದನ್ನು ಹೇಳಿದ್ದೇನೆ ಪ್ರತಿ ಪಂಚಾಯತಿ 3 ತಿಂಗಳಿಗೊಮ್ಮೆ ಗ್ರಾಮ ಸಂವಾದ ಕಾರ್ಯಕ್ರಮ ಮಾಡಿದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಆ ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ನನಗೆ ಸಂತೋಷ ತಂದಿದೆ ನನಗೀಗ ಅಷ್ಟು ಆ ವಾರ್ಡಿಗೀರ್ಡಿಗೆಲ್ಲ ಕರ್ಕೊಪ್ಪರೆ ಯಾರಂತೇಳಿ ಒಂದ್ಸತಿ ಹೇಳಿ ರಂಜು ಆರ್ ರಂಜು ಅವ್ರು ಯಾವ್ಯಾವ ವಾರ್ಡಿಗೆ ಕರ್ದಿರ ಅದು ಒಂದು ದಿವಸ ಬೆಳಗಿನ ಸಂಜೆ ಅರೋಡಿಲ್ಲ ಅಥವಾ ಒಂದು ದಿವಸ ಸಾಯಂಕಾಲ ಅರೋಡಿಲ್ಲ ಬಿಜೂರು ಪೂರ ಕಾಮದಲ್ದ ನಾನು ನಂಗೆ ಒಂದ್ಸತಿ ಆಲೋಚನೆ ಮಾಡಿ ಕೊಡಿ